యూట్యూబ్ వీక్షకరెల్గూ జయ శ్రీనివాసన్ గురుజీ హృదయపూర్వకవాద నమస్కారో వీక్షకరే కాల నిర్ణయ కార్యక్రమకే స్వాగత సుస్వాగత అఖండ మండలాకారం వ్యాప్తం ఎన చరాచరం తత్పదం దర్శితం ఏన తస్మై శ్రీ గురవే నమ అజ్ఞానతిమరాంద్ఞానాంజనశలాకయక్షుర్నిమితం ఏన తస్మై శ్రీ గురవే నమ गुरु ब्रह्मा गुरब्रह्म गुर विष्णुघरर दो महेश्वर गुर साक्षात्ब्रह्मा तस्म श्री गुरव नम गुरव विषजे बवरोगिणाम निधए सर्व्या दक्षिणामूर्तिए नम ओं ह्रीं श्री गुरुभ्यो नम जय विनायक जय गुरुदेव जय सिद्धि विनायक जय शरबेश जय आदिपराशक्ति जय खाद्रीलक्ष्मी नृसि ಜೈ ಶ್ರೀ ಕೃಷ್ಣ ಜೈ ಹನುಮಾನ್ ಜೈ ಶ್ರೀರಾಮ್ ಆರಾಮಾಗಿದ್ದೀರಾ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ಮಾಟ ಮಂತ್ರ ಅಲ್ಲ ಇದೆಯಾ ಗುರುಗಳೇ ಇದೆಲ್ಲ ನಡೆಯುತ್ತಾ ಇದಕ್ಕೆ ಏನು ಮಾಡಬೇಕು ಎತ್ ಮಾಡಬೇಕು ಹೆಂಗೆ ಮಾಡ್ಬಿಡ್ತಾರೆ ಯಾವ್ಯಾವ ಥರ ಇರುತ್ತೆ ಇದ್ರ ಬಗ್ಗೆ ಏನಾದರೂ ಹೇಳ್ಕೊಡಿ ಅಂತ ಎಷ್ಟೋ ಹೇಳ್ತಿದ್ರು ನಾವು ಕೆಲವನ್ನೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದೀವಿ ಇದು ನವರಾತ್ರಿ ಸಮಯ ಬೇರೆ ಸ್ವಲ್ಪ ನೀವು ತಿಳ್ಕೊಂಡ್ರೆ ಒಂದು ಸ್ವಲ್ಪ ಸ್ವಲ್ಪ ಒಳ್ಳೆಯದಾಗುತ್ತೆ ಈ ಸಂದರ್ಭದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಈ ಎರಡು ಮೂರು ವಿಷಯಗಳನ್ನ ನೀವು ಮಾಡ್ಕೊಂಡ್ಬಿಟ್ರು ಕೂಡ ಒಂದು ಸ್ವಲ್ಪ ಸೇಫಾಗಿ ಅದರಿಂದ ಹೊರ್ಬರೋದಕ್ಕೆ ಒಳ್ಳೆ ಗುರುಗಳು ಸಿಗ್ತಾರೆ ಬಂದು ನಿಮಗೆ ಸಹಾಯ ಆಗುತ್ತೆ ಆಮೇಲೆ ಈ ದೇವರುಗಳ ದರ್ಶನ ಮಾಡೋದರಿಂದ ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ ಯಾಕಂದರೆ ದುಷ್ಟರ ಶಿಕ್ಷಣೆ ಮಾಡೋದು ಶಿಷ್ಟರ ರಕ್ಷಣೆ ಮಾಡೋದು ಅಮ್ಮನವ್ರ ಕರ್ತವ್ಯ ಅದರಿಂದ ದಶಮಹಾವಿದ್ಯೆಗಳಲ್ಲಿ ದಶ ದಿಕ್ಕುಗಳನ್ನು ಆಳ್ತಕ್ಕಂಥ ದಶಮಹಾವಿದ್ಯೆಗಳು ಅಂತ ಹೇಳ್ತಕ್ಕಂಥ ಆ ಅಮ್ಮನವರೇ ಈ ನವರಾತ್ರಿಗಳಲ್ಲಿ ಎಲ್ಲ ಒಂಬತ್ತು ದೇವತೆಗಳು ಬಂದು ಹತ್ತನೆಯವರು ಬಂದು ದಸ ಹರ ಓಕೆ ಇದು ಆಗುತ್ತೆ ಅದರಿಂದ ಈ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಈ ಕೂಡಲೇ ತಾವಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳ್ನ ಲೈಕ್ ಮಾಡಿ ಎಲ್ಲ ವೀಡಿಯೋಗಳಿಗೆ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ವಲ್ಪ ಲೆಂಗ್ದಿಯಾಗೇ ಇರುತ್ತೆ ಆದರೂ ಒಂದು ಒಂದು ಗಂಟೆ ಮಾತಾಡೋದನ್ನು ಕಂಟಿನ್ಯೂಸ್ ಆಗಿ ನೀವು ನೋಡೋಕ್ಕಾಗಲ್ಲ ಅಂತ ಒಂದು ಇಪ್ಪತ್ತು ನಿಮಿಷಕ್ಕೆ ಇಳಿಸ್ಬೋದು ಒನ್ ಪಾರ್ಟ್ ಸೆಕೆಂಡ್ ಪಾರ್ಟ್ ತರ್ಡ್ ಪಾರ್ಟ್ ಅಂತ ಮಾಡಂತಿದ್ದೀನಿ ಇದು ಫಸ್ಟ್ ಪಾರ್ಟ್ ಅಂತ ಇಟ್ಕೊಳ್ಳಿ ಓಕೆನಾ ಸೊ ಸೆಕೆಂಡ್ ಪಾರ್ಟ್ ತರ್ಡ್ ಪಾರ್ಟ್ ಹಾಕೋದು ಒಂದು ಒಂದು ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗೋದನ್ನು ಮೂರು ಪಾರ್ಟ್ ಮಾಡಿರ್ತೀವಿ ಸೊ ಬಾನಾಮತಿ ಮಾಟ ಮಂತ್ರ ವಾಮಾಚಾರ ಫಸ್ಟ್ ಪಾರ್ಟ್ ಓಕೆ ತುಂಬ ಮುಖ್ಯವಾಗಿ ನಮ್ಮಲ್ಲಿ ಏನಂದರೆ ಈ ಬಾನಾಮತಿ ಮಾಟ ಮಂತ್ರ ಒಬ್ಬರ ಮೇಲೆ ಪ್ರಯೋಗ ಮಾಡಬೇಕು ಅಂದರೆ ಆ ಪ್ರಯೋಗ ಆಗಿದೆ ಅಂದರೆ ಪ್ರಯೋಗ ಮಾಡಬೇಕಂದ್ರೆ ಏನೇನು ಬೇಕು ಪ್ರಯೋಗ ಆಗಿದೆ ಅಂದರೆ ಏನೇನು ಆಗುತ್ತೆ ಅನ್ನೋ ಸಿಂಪ್ಟಮ್ಸ್ ನೋಡೋಣ ಒಬ್ಬ ವ್ಯಕ್ತಿ ಒಬ್ಬ ಸಿದ್ಧಿ ಪುರುಷನಿಂದನೇ ಇದಲ್ಲ ಏನೆಂದ್ರೂ ಮಾಡೋಕ್ಕಾಗೋದು ಸಿದ್ಧಿ ಇಲ್ಲದೆ ಯಾರು ಏನು ಮಾಡೋಕ್ಕಾಗಲ್ಲ ಭಾಳ ಜನ ಈ ನಡುವೆ ಏನು ಎಲ್ಲರೂ ಏನೇನೋ ಮಾತಾಡ್ತಾರೆ ಸಿದ್ಧಿ ಅನ್ನೋದಿರಲ್ಲ ಇದು ರಕ್ತಗತವಾಗಿ ಬಂದಿರತಕ್ಕಂಥ ಕೆಲವು ವಿದ್ಯೆಗಳು ಅವ್ರ ತಂದೆ ಅಜ್ಜ ಮುತ್ತಜ್ಜ ತಾತ ಇವರೆಲ್ಲ ಯಾರಾದರೂ ಕೊಟ್ಟಿರ್ತಾರೆ ಇಲ್ಲ ಬ್ಲಡ್ ಆ್ಯಂಡ್ ಬ್ಲೀಡಲ್ಲಿ ಬಂದಿರುತ್ತೆ ಇಲ್ಲಾಂದರೆ ಇವರಿಗೆ ಆವಾಹನೆ ಆಗಿರುತ್ತೆ ಮಂತ್ರಗಳನ್ನ ಸಲ ಲಕ್ಷಾಂತರ ಸರಿ ಹೇಳಿ 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 ಅದನ್ನು ಸಿದ್ಧಿ ಮಾಡ್ಕೋಬೇಕು ಅದೆಲ್ಲ ಮಾಡಿಕೊಂಡಿರ್ತಕ್ಕಂಥವರೇ ಇದನ್ನು ಮಾಡೋದಕ್ಕೆ ಸಾಧ್ಯ ಇದರಲ್ಲಿ ತುಂಬ ಮುಖ್ಯವಾಗಿ ಮಹಾಗಣಪತಿ ಉಚ್ಚಿಷ್ಟ ಮಹಾಗಣಪತಿ ಇಲ್ಲಾಂದರೆ ಮಾರುತಿ ಮಾರುತಿ ಅಂದರೆ ಆಂಜನೇಯ ಅಸಾಧ್ಯ ಸಾಧಕ ಸ್ವಾಮಿ ಇಲ್ಲಾಂದರೆ ಅಮ್ಮನವರು ದಶಮಾವಿದ್ಯೆಗಳಲ್ಲಿ ಯಾವುದಾದ್ರೂ ಒಂದು ಅಮ್ಮನವರು ಅದರಲ್ಲಿ ಕಾಳಿ ಕಾಳಿಯ ಸ್ವರೂಪ ಅಂದರೆ ಎಲ್ಲ ಅಮ್ಮನವರು ಈ ಸಿದ್ಧಿಗಳು ಇಲ್ಲದೆ ಯಾರು ಮಂತ್ರ ಮಾಡೋಕ್ಕೂ ಆಗಲ್ಲ ಮಂತ್ರ ತೆಗೆಯೋಕ್ಕೂ ಆಗೋಲ್ಲ ಇದು ತಿಳ್ಕೊಳ್ಳೋದೇ ಈ ನಡುವೆ ಏನು ಎಲ್ಲರೂ ಮಂತ್ರ ಮಾಡಿಸ್ಬಿಟ್ಟಿದೆ ಅನ್ನೋದು ತೆಗೆಯೋಕ್ಕಾಗಲ್ಲ ಅನ್ನೋದು ಗೊತ್ತಾಗಲ್ಲ ಸುಮ್ಮನೆ ಅವ್ರನ್ನ ಕರೆದ್ವಿ ಇವ್ರನ್ನ ಕರೆದ್ವಿ ಏನು ಲಕ್ಷ ಕೋಟಿಗಳ ಗಟ್ಟಲೆ ಪೂಜೆಗಳು ಮಾಡಿಸ್ಬಿಟ್ಟಿದ್ದಾರೆ ಆಮೇಲೆ ಲಕ್ಷ ಕೋಟಿ ಕೊಟ್ಟರ ಮೇಲೆ ದೊಡ್ಡವನ ಅವ್ನು ಬಂದು ಯಾರ ಹತ್ರ ಕೇಳ್ತಾನೆ ಅವ್ನ ಹಚ್ಕೊಂಡು ಸುಮ್ಮನೆ ಎದ್ದೋಗ್ತಾ ಇರ್ತಾನೆ ಏನು ಮಾಡೋಕ್ಕಾಗತ್ತಪ್ಪ ನಮ್ಮ ಟೈಮ್ ಸರಿ ಇಲ್ಲ ಅಂತ ಯಾಕೆಂದರೆ ನೀವು ಯಾವ್ಯಾವ ದೇವ್ರ ಹತ್ರ ಹೋಗಿ ಎಷ್ಟು ದೊಡ್ಡ ದೊಡ್ಡ ಪೂಜೆಗಳು ಮಾಡಿಸ್ತೀರ ನೀವು ಸಹಸ್ರ ನಾಳಿಕ ಆ ಪೂಜೆಗಳ ಹೆಸ್ರು ಹೇಳಿದ್ರೆ ಮತ್ತೆ ಅವ್ರು ಬೇಜಾರು ಮಾಡ್ಕೊಂಬಿಡ್ತಾರೆ ಅದರಿಂದ ಏನೇನು ಪೂಜೆಗಳಿರುತ್ತೋ ಆ ಪೂಜೆಗಳೆಲ್ಲ ಮಾಡಿಸಿದ್ರೆ ಹೆಂಗಿದೆ ಅಂದರೆ ಈ ವಾಮಾಚಾರ ದಕ್ಷಿಣಾಚಾರದ ಈ ಮಾಟ ಮಂತ್ರದ ಪ್ರಯೋಗ ಯಾರಿಗೂ ನಡೆದಿದೆಯೋ ಅದು ಎಲ್ಲ ದೇವಾನುದೇವತೆಗಳ್ನ ಕಟ್ಟಾಕ್ಬಿಟ್ಟೆ ಇವ್ರು ಮಾಡೋದು ಅಂದರೆ ಇವರು ಅಡುಗೆ ಮಾಡೋ ಪಾತ್ರೇನ ಕೆಡಿಸಿಟ್ಟಿರ್ತಾರೆ ಅಂತ ಆಯಿತು ಅದನ್ನು ಇವರು ಶುದ್ಧವಾಗಿ ತೊಳ್ಕೊಳ್ಳದೆ ನೀವು ಏನೇನೋ ಪೂಜೆ ಮಾಡಿಸ್ತೀನಿ ಅಂದರೆ ಅದು ಏನು ಪೂಜೆ ಮಾಡಿದ್ರು ಕೂಡ ನಾನು ಯಾವ ಬೆನಿಫಿಟ್ಟು ಸಿಗಲ್ಲ ನೀವು ಎಂತೆಂಥ ಹೋಮ ಹವನಗಳನ್ನ ಮಾಡಿಸಿ ಇದ್ರ ಬಗ್ಗೆ ಫಸ್ಟು ಐಡಿಯಾ ಬೇಕು ಅದಕ್ಕೆ ಇದನ್ನು ತೆಗೆದುಬಿಟ್ಬೇಕಾದ್ರೆ ನೀವು ಸಣ್ಣದಾಗ ಒಂದು ಸಣ್ಣ ಪೂಜೆ ಮಾಡಿಸಿ ಸಣ್ಣದಾಗ ಒಂದು ಗಣಪತಿ ಪೂಜೆನೋ ಗಣಪತಾಗ ಒಂದು ಯಾವುದೋ ಒಂದು ದೇವ ಅಮ್ಮನವ್ರ ಪೂಜೆನೋ ದೇ ಯಾವುದೋ ಒಂದು ಮಾಡಿಸಿ ಸುಮ್ಮನೆ ಒಂದು ಹೋಮ ಮಾಡಿಸಿ ಏನು ರಿಸಲ್ಟ್ ಸಿಗ್ತದೆ ನೋಡಿ ಆದರೆ ಇದನ್ನು ಮಾಡಿದಾಗ ಅದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಭಾಳ ಜನ ಎಲ್ಲ ಆ ಪೂಜೆಗಳು ಈ ಪೂಜೆಗಳಿಗಂತೂ ಹೋಗಿ ನೊಂದವರೇ ಹೆಚ್ಚು ಈಚೆ ಬಂದವರಿಲ್ಲ ನಾವು ಏನು ಗುರುಜಿ ನಾವು ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನಮಗೇನು ಆಗ್ತಿಲ್ಲ ವೆರಿ ಸಿಂಪಲ್ ಯಾವತ್ತಲ್ಲಿ ನಮಗೆ ತೊಂದರೆ ಕೊಡಬೇಕು ಅನ್ನೋನು ದೂರದಲ್ಲಿ ಇರೋನು ಅಲ್ಲವೇ ಅಲ್ಲ ಅಂತ ಫಸ್ಟ್ ನಂಬಿ ನಿಜ ಅಲ್ವಾ ಈಗ ಭಾರತ ದೇಶದ ಮೇಲೆ ಕೆಂಡ ಕಾರವರು ರಷ್ಯಾದವರಾಗಿರ್ತಾರ ಉಕ್ರೇನವರಾಗಿರ್ತಾರಾ ಇರ್ತಾರ ಇಲ್ಲ ಇಲ್ಲ ಅಮೇರಿಕಾದವರು ಇಲ್ಲೋ ಯುರೋಪ್ನವರು ಆಗಿರ್ತಾರೆ ಚಾನ್ಸ್ ಇಲ್ಲ ಹಂಗಾಗಿದ್ದರೂ ಅಲ್ಲಿಂದ ಬಂದು ಇಲ್ಲಿ ಏನಾದರೂ ಮಾಡಬೇಕಂದ್ರೆ ಕಷ್ಟ ಇದೆ ಯಾರಾಗಿರ್ಬೋದು ಭಾರತ ದೇಶಕ್ಕೆ ಕಷ್ಟ ಕೊಡ್ಬೇಕು ಒಂದು ಒಂದು ಆಗಿರ್ತಾನೆ ಪಕ್ಕದಲ್ಲಿ ಇದ್ದಾನೆ ಅಲ್ವೋ ಕಷ್ಟ ನಮ್ಮವನೇ ಕೊಡ್ತಾನೆ ಚೈನಾದವನು ನಮ್ಮವನೇ ಇದ್ದಾನೆ ಬಾಂಗ್ಲಾದೇಶವನು ನಮ್ಮವನೇ ಹಂಗೇ ನಿಮಗೆ ಯಾರಾದರೂ ಒಬ್ಬರು ಮಂತ್ರ ಮಾಡಿಸ್ಬೇಕು ಯಾರೋ ಒಬ್ಬರು ಅಲ್ಲ ನಿಮ್ಮವರೇ ಎಲ್ಲ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವರು ದಾಯದುಗಳು ಇವರು ಅವರು ಅಣ್ಣ ತಮ್ಮಂದರು ದಾಯದಗಳು ಎಲ್ಲ ಇವ್ರು ಇವರೇ ಆ ಈ ಏನಾಯಿತು ಒಂದು ಕಾಲದಲ್ಲಿ ಇತ್ತು ದೆರ್ ಈಸ್ ನೋ ರೂಲ್ಸ್ ಆ್ಯಂಡ್ ಮಾರಲ್ಸ್ ಫಾರ್ ಲವ್ ಆ್ಯಂಡ್ ವಾರ್ ಅಂದ ಈಗ ಕೆಲಸ ಕಾರ್ಯಗಳಿಗೂ ಅಷ್ಟೇ ಕಾಂಪಿಟೇಷನ್ ಕೆಲಸ ಬಂದ್ಬಿಡ್ತು ಅಯ್ಯೋ ಏನು ಹಿಂಗೆ ಬೆಳೀತಾವಣೆ ಏನು ಹಿಂಗೆ ಹೋಗ್ತಾವೆ ಇವನು ಇವ್ನ ಸ್ಪೀಡ್ ಹೆಂಗೆ ಇಳಿಸ್ಬೇಕು ಇಲ್ಲ ಎಲ್ಲ ಫೀಲ್ಡಲ್ಲಿ ಸಿನಿಮಾ ಫೀಲ್ಡ್ ಆಗ್ಬೋದು ರಾಜಕೀಯ ಆಗ್ಬೋದು ಎಲ್ಲದಲ್ಲಿ ಕಟ್ಟಾಕ 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 ಇದೇ ಕೆಲಸ ಈ ಕಟ್ಟಾಕೊನ್ನೋ ಪದ್ಧತಿ ಬರಬೇಕು ಅಂದರೆ ಅವನೊಂದು ಸಿದ್ಧಿ ಮಾಡಿರಬೇಕು ನೋಡಿ ಈ ಸಿದ್ಧಿ ಮಾಡಿರೋನೇ ಮಾಟ ಮಂತ್ರ ಮಾಡೋಕ್ಕೂ ಸಾಧ್ಯ ತೆಗೆಯೋಕ್ಕೂ ಸಾಧ್ಯ ಸಿದ್ಧಿ ಇಲ್ಲಾಂದ್ರೆ ಅವ್ನು ತೆಗೆಯೋದಕ್ಕೂ ಆಗಲ್ಲ ಮಂತ್ರ ಮಾಡೋಕ್ಕೂ ಆಗೋಲ್ಲ ಬಟ್ ಭಾಳ ಜನ ತೆಗೆದ್ರಲ್ಲಿ ಮಾತ್ರ ನಾವು ಖುಷಿ ನಮಗೆ ಏನಕ್ಕಪ್ಪ ಮಾಡ್ಸಬೇಕು ಅಂತಿರ್ತಾರೆ ಕೆಲವರು ಹಂಗಿಲ್ಲ ಮಂತ್ರವಾದಿಗೆ ತಂತ್ರವಾದಿಗೆ ಮನಸ್ಸಾಕ್ಷಿ ಇಲ್ಲ ಸೂಟ್ಗೆ ಸಿಟ್ರೆ ಮಾಡಬೇಕಾದ್ದೆ ಇವಾಗ ಹೇಳ್ತಾರಲ್ಲ ಈಗ ಕೆಲವಲ್ಲ ಕೆಲವು ಪ್ರೊಫೆಷನಲ್ಲಿ ಸರ್ ಅವ್ನು ಕಳ್ಳ ಅಂತ ಗೊತ್ತು ತಪ್ಪು ಮಾಡಿದೆ ಅಂತ ಗೊತ್ತು ನೀವೇನು ಸರ್ ವಾದ ಮಾಡ್ತೀನಿ ಅಂದರೆ ಸರ್ ಪ್ರೊಫೆಷನಲ್ ಎಥಿಕ್ಸ್ ಅಂತಾರೆ ಅಷ್ಟೇ ಪ್ರೊಫೆಷ್ನಲ್ ಎಥಿಕ್ಸ್ ಆಗೋಯ್ತು ಅದರಿಂದ ದುಡ್ಡು ಕೊಟ್ಟರೆ ಎಲ್ಲ ಮಾಡಿಬಿಡ್ತಾರೆ ಬಟ್ ಕೆಲವ್ರು ಕೆಲವು ಎಥಿಕ್ಸಲ್ಲಿ ಇರ್ತಾರೆ ಇಲ್ಲಪ್ಪ ತೆಗೆಯೋಕ್ಕೆ ಮಾತ್ರ ನೀನು ತೆಗೆದುಬಿಟ್ಟು ನೀನು ಉದ್ಧಾರ ಮಾಡ್ತೀನಿ ಅಷ್ಟೇ ಇಟ್ಬಿಟ್ಟು ಇನ್ನೊಬ್ಬರು ನಾಳೆ ಮಾಡೋದು ನಮಗೇನು ಬೇಕಾಗಿಲ್ಲ ಅನ್ನೋರು ಇದ್ದಾರೆ ಭಾಳ ಕಮ್ಮಿ ಭಾಳ ಕಮ್ಮಿ ಅದರಿಂದ ಇಡೋದು ಅಂದಮೇಲೆ ಏನೇನು ಆಗ್ಬೋದು ಇಡ್ತಾರೆ ಅಂದರೆ ಅವರು ಒಂದು ಟೆಕ್ನಿಕಲ್ ಇಟ್ಟಿರ್ತಾರೆ ಇವಾಗ ಸಿಮ್ಟಮ್ಸ್ ಏನು ವೆರಿ ವೆರಿ ಸಿಂಪಲ್ ಬೆಳಗ್ಗೆ ಕ ನಾರ್ಮಲಾಗಿ ಸರ್ ಎಷ್ಟೆಲ್ಲ ಸರ್ ರಾತ್ರಿ ಒಂದು ಎರಡು ಗಂಟೆಗೆ ಬಂದು ಮಲಗಿರ್ತೀವಿ ಸರ್ ಎಲ್ಲೋ ಟೂರ್ ಹೋಗಿದ್ವಿ ಯಾತ್ರೆ ಹೋಗಿದ್ವಿ ಬೆಳಗ್ಗೆ ಆರು ಆರುವರೆ ಅಷ್ಟೇ ಸರ್ ಎದ್ದೊಳದೆ ಕೆಲಸಕ್ಕೆ ಹೋಗೋದೆ ಸ್ನಾನ ಗೀನ ಮಾಡಿ ಬ್ರಷ್ ಗಿಶ್ ಮಾಡಿ ಫಸ್ಟ್ ಹೋಗ್ತಾ ಹೋಗ್ತಾರ್ದೆ ನಾಲ್ಕೇ ಗಂಟೆ ನಿದ್ದೆ ಮಾಡಿದ್ವಲ್ಲ ದಿನ ರಜಾ ಹಾಕ್ಬಿಡೋಣ ಮತ್ತು ಮಾನೆ ದಿನ ಪೂರ್ತಿ ರಾತ್ರಿ ನಿದ್ದೆ ಮಾಡಿ ಹೋಗೋಣ ಆ ಥರದ್ದೆಲ್ಲ ಇಲ್ಲ ಎಷ್ಟು ಗಂಟೆಗೆ ಮಲ್ಕೊಂಡ್ರು ಆರೂವರೆಗೆ ಎದೋಳೋದು ಅನ್ನೋ ಅಭ್ಯಾಸ ಇರೋರು ಯಾವ್ಯಾವುದೋ ಟೈಮ್ಗೆ ಗೆದ್ದೊಳೋದು ಯಾವ್ಯಾವುದೋ ಅಭ್ಯಾಸಗಳು ಮಾಡ್ಕೊಳ್ಳೋದು ಊಟ ತಿಂಡಿ ಟೈಮಿಗೆ ಮಾಡದೇ ಹೋಗೋದು ಓಕೆ ಯಾವಾಗ ಬೇಕಾರು ಮಲಗೋದೇ ಯಾವಾಗ ಬೇಕಾರು ತಿನ್ನೋದೇ ಅಭ್ಯಾಸಗಳೆಲ್ಲ ಬದಲಾಗ್ಬಿಡೋದು ಸರ್ ಭಾರೇ ಹೋಗಿ ಅಂತ ಕೂಡ ಕಾಯ್ತಿರ್ಲಿಲ್ಲ ಸರ್ ನಮ್ಮ ಯಜಮಾನನನ್ನು ಈಗ ಮಾತಾಡ್ತಾರೆ ಅಂದರೆ ಯಾಕೆ ಹೇಳ್ತೀರಾ ಸರ್ ಯಾವಾಗಲೂ ಹದಿನೈದು ದಿನಕ್ಕೋ ತಿಂಗಳಿಗೋ ಒಂದು ಪಾರ್ಟಿ ಮಾಡೋರು ಸರ್ ಆಮೇಲೆ ಬಂದರು ಏನು ಗೊತ್ತಿಲ್ಲದಂಗೆ ಒಂದು ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆಗೆ ಬಂದ್ಬಿಟ್ಟು ಸುಮ್ಮನೆ ಹಂಗೆ ಮಲ್ಬಿಡೋರು ಈಗ ಬೆಳಗಿಂದ ಸಂಜೆವರೆಗೂ ಕುಡ್ಕೊಂಡು ಕೂತ್ಕೊಳ್ಳೋದೆ ಬಾಯಿಗೆ ಬಂದಂಗೆ ಬೈಯೋದೆ ಮಕ್ಕಳನ್ನ ಏನೇನೋ ಮಾಡೋದು ಇವದೆಲ್ಲ ಕೇಳೋಕ್ಕಾಗ್ತಿಲ್ಲ ಅವ್ರಿಗೆ ಅಭ್ಯಾಸಗಳೇ ಇಲ್ಲ ಸರ್ ಯಾರು ಹಿಂಗೆ ಕಣ್ಣಿತ್ತು ಕೂಡ ನೋಡೋರಲ್ಲ ಈ ನಡುವೆ ಅವ್ರ ಮೊಬೈಲ್ ಫೋನ್ ತಗೊಂಡ್ರೆ ಏನೇನೋ ಮೆಸೇಜ್ಗಳು ಯಾರ್ಯಾರ ಜೊತೆನೋ ಅಭ್ಯಾಸಗಳು ಎಲ್ಲ ಉಲ್ಟಾ ಪುಲ್ಟಾ ಉಲ್ಟಾ ಪುಲ್ಟಾ ಆವಾಗಲೇ ನೀವು ತಿಳ್ಕೊಂಡು ಆಮೇಲೆ ಹೋದ್ರಲ್ಲಿ ಇದನ್ನು ಇವರು ನೀವು ನಿಮ್ಮ ಮನೆಯವರು ಅಬ್ಸರ್ವ್ ಇವಾಗ ಗಂಡನ ಬಗ್ಗೆ ಹೆಂಡ್ತಿ ಅಬ್ಸರ್ವ್ ಮಾಡೋದು ಹೆಣ್ಮಕ್ಳು ಈ ಥರ ವಿಷಯಗಳಿಗಿಲ್ಲ ಬಿಡಿ ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿ ಆಮೇಲೆ ಯಂಗ್ಸ್ಟರ್ಸ್ ಬಂದು ಹೇಳೋದಕ್ಕೆ ಆಗಲ್ಲ ಗಂಡು ಹೆಣ್ಣು ಎರಡು ಈಕ್ವಲ್ ಆಗಿರ್ತದೆ ಯಂಗ್ಸ್ಟರ್ಸಲ್ಲಿ ಅಭ್ಯಾಸಗಳೆಲ್ಲ ಚೇಂಜಸ್ ಆಗಿಬಿಟ್ಟಿರ್ತದೆ ಏನೇನೋ ಮಾಡ್ಕೊಂಡು ಬಿಟ್ಟಿರ್ತಾರೆ ಅವ್ರ ಮೇಲೆಲ್ಲ ಈ ಥರ ಪ್ರಯೋಗಗಳು ನಡೆದಿದ್ರೆ ಸೊ ಆಗ ಏನು ನೀವು ಹೋಗಿ ಮಾಡ್ಕೊಂಡು ಹೋಗಬೇಕು ಅದು ಯಾವುದು ನಡೆಯಲ್ಲ ಆಮೇಲೆ ಮನೆ ಒಳಗಡೆ ಮಂಗಳಕರವಾದ ಕೆಲಸ ನಡೆಯೋಲ್ಲ ಮದುವೆ ನಡೆಯಲ್ಲ ಮದುವೆಗಳು ಮುಂಜಿ ಮಾಡಬೇಕಂದ್ರೆ ಆಗಲ್ಲ ಹೇಳ್ಕೊಂಡೋಗುತ್ತೆ ಒಂದು ಮನೆ ಕಟ್ಟಬೇಕು ಇಲ್ಲ ಮನೆ ಕಟ್ಕೊಂಡು ಮನೆಗೆ ಹೋಗಿರ್ತೀರಿ ಸ್ವಂತ ಮನೆಗೆ ಆ ಮನೇಲಿ ಏಳಿಗೆ ಆಗಲ್ಲ ಮನೆ ಕಷ್ಟವಾಗಿರುತ್ತೆ ಅದರಲ್ಲಿ ತುಂಬ ಕಷ್ಟಪಟ್ಕೊಂಡಿರ್ತಾರೆ ಮನೆ ಕಟ್ ಆಮೇಲೆ ಬಾನಾಮತಿ ಏಯ್ಟಿ ಪರ್ಸೆಂಟ್ ನಡೆಯೋದು ಸ್ವಂತ ಮನೆ ಕಟ್ಕಂಡವನಿಗೆ ಮನೆ ಕಟ್ಟೋವಾಗ ನಾವು ಅನ್ಕೊಂಡಿದೀವಿ ಅಯ್ಯೋ ಮನೆ ಕಟ್ತಾ ಇದೀವಿ ಮನೆ ಕಟ್ತಾ ಇದೀವಿ ಅಂತ ಮನೆ ಕಟ್ಟೋವಾಗ ಏನು ನಮ್ಮಷ್ಟಕ್ಕೆ ನಾವು ಅಲ್ಲೆಲ್ಲೋ ಕಟ್ತಿರ್ತೀವಿ ಇಲ್ಲಿ ಬಂದಿರ್ತೀವಿ ಏನು ಮಿಂಚೋದ್ರೆ ಒಂದು ವಾಚ್ಮ್ಯಾನೋ ಒಂದು ಕ್ಯಾಮ್ರಾನೋ ಹಾಕಿರ್ತೀವಿ ಅವ್ನೇನೋ ಒಂದು ಕೊಟ್ಟಾದ್ರೆ ಅವ್ನು ತೊಗೊಂಡಾಗೆ ನಿಮ್ಮ ನಿಮ್ಮವ್ರಿಗೆ ಬೇಕಾದವ್ರು ಒಳ್ಳೇದಾಗೆ ಇಟ್ಟಿದ್ವಿ ಇಟ್ಬಿಡ ಅಂದ್ರೆ ಅವ್ನು ಇಟ್ಟೇ ಬಿಡ್ತಾನೆ ಮುಗಿದೋಯ್ತು ಇವತ್ತಿಗೂ ಕೂಡ ಎಷ್ಟೋ ಜಾಗದಲ್ಲಿ ಹೋಗಿ ಅವನ್ನೆಲ್ಲ ತೆಗೆದು ಬರಬೇಕು ಟೈಲ್ಸ್ ವೀಲ್ಸ್ ಹೊಡೆದು ತೆಗೆದುಬಿಟ್ಟು ಬಾಗ್ಲ ಹತ್ರ ಬಂದದ್ದೆಲ್ಲ ಕಥೆ ಇದೆ ನಮ್ಮ ಇತಿಹಾಸಗಳಲ್ಲಿ ಸೊ ಆ ಥರ ನೋಡೋವಾಗ ಇವೆಲ್ಲ ಮಾಡಿಬಿಡ್ತಾರೆ ಮನೆ ಕಟ್ಟಿದವ್ರಿಗೆ ಅದಕ್ಕೆ ನೋಡಿ ಭಾಳಷ್ಟು ಜನ ಇವತ್ತು ಬಾಡಿಗೆ ಮನೇಲಿದ್ದಾಗ ಇದ್ದಾಗ ದುಡ್ಡು ಹಿಂಗಿತ್ತು ನನಗೆ ಅಂದರೆ ಯಾಕೆ ಕೇಳ್ತೀರ ಬ್ಯಾಂಕಲ್ಲೂ ದುಡ್ಡು ಮನೇಲಿ ದುಡ್ಡು ಸುಮ್ಮನೆ ಹುಡುಕಿದ್ರೆ ಲಕ್ಷಾಂತರ ರೂಪಾಯಿ ಸಿಕ್ಕದು ನಮ್ಮ ಮನೆಯಲ್ಲಿ ಅನ್ನೋರು ಈಗ ಸ್ವಂತ ಮನೆ ಕಟ್ಕೊಂಡು ಬಂದಿದ್ದೀನಿ ದೊಡ್ಡದಾಗ ನೂರಕ್ಕೆ ನೂರು ಯಾಕೆ ಕೇಳ್ತಿರ ಅದು ಕಥೆಯನ್ನು ಯಾಕಂದರೆ ಆ ಇಟ್ಬಿಟ್ಟಿರ್ತಾರೆ ಇಟ್ಬಿಟ್ರೆ ಮುಗಿದೋಯ್ತು ಮನೇಲಿರೋರು ಎಲ್ಲ ವ್ಯತ್ಯಾಸ ಏನು ಅಪ್ಪ ಅಮ್ಮನ್ನ ಬಾರ ಹೋಗೋ ಅಂತ ಕರಿತಾಯಿರ್ತಾನೆ ಅಪ್ಪ ಅಮ್ಮನ ಬಾರ ಹೋಗುವಂತ ಕರೀತಾ ಇರ್ತಾನೆ ಯಾವ ಎತ್ತರಕ್ಕೆ ಹೋಗಿರುತ್ತೆ ಅಂದರೆ ಆ ಸಿಂಪ್ಟಮ್ಸ್ ನೀವು ಕೇಳಿದ್ರೆ ಈಚೆ ಕಡೆ ಏನು ಆಗೋಕ್ಕಾಗದೆ ಹಾಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಡ್ಕೋಬೇಕು ಅನ್ನೋ ಥರ ದೊ ಅವ್ರ ಜನರು ನೋಡ್ಬಿಟ್ಟಿದ್ದೀವಿ ಹಾಳು ನೋಡಿದ್ರೆ ಅಲಂಕಾರ ಬಾಳು ನೋಡಿದ್ರೆ ಬಡ್ಕೋಬೇಕು ಅಯ್ಯೋ ಆ ಥರ ಒಳಗಡೆ ಕುದಿತಾ ಇರ್ತದೆ ಏನು ಮಾಡೋಕ್ಕಾಗದೆ ಹಿಂಗೆ ಕೂತಿರ್ತಾರೆ ಇವೆಲ್ಲ ಸಿಂಟಮ್ಸು ಬಾನಾಮತಿನೇ ಇದನ್ನು ಮಾಡಿರ್ತಾರಲ್ಲ ಏನೇನು ತಗೊಂಡು ಮಾಡಿರ್ತಾರೆ ಅಂದರೆ ವೆರಿ ಸಿಂಪಲ್ ನಿಮ್ಮ ತಲೆ ಕೂದಲು ನಿಮ್ಮ ಕೈಕಾಲು ಉಗುರುಗಳು ನೀವು ಹಾಕ್ಕೊಳ್ಳೋ ಬಟ್ಟೆ ಒಂದು ಕಾಲದಲ್ಲೆಲ್ಲ ನೀವು ನೋಡ್ದಂದ್ರೆ ಯಾರು ಕೂದಲನ್ನ ವೇಸ್ಟೇ ಮಾಡ್ತಿರ್ಲಿಲ್ಲ ರೀ ಇವಾಗ ನಿಮ್ಮ ಅಜ್ಜಿ ನಮ್ಮ ಅಜ್ಜಿ ಆ ಕಾಲದಲ್ಲೇ ನೀವು ನೋಡಿ ಹಳ್ಳಿ ಕಡೆಯೆಲ್ಲ ನೀವು ನೋಡರ್ಬೋದು ಈ ಬೊಂಬುಗಳಾಕಿ ಮನೆ ಕಟ್ತಾಯಿದ್ರು ಬೊಂಬುಗಳಾಕಿ ಅದನ್ನೇ ಇಟ್ಬಿಟ್ಟು ಅದ್ರ ಮೇಲೆ ಹೆಂಚುಗಳು ಜೋಡಿಸೋರು ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಳು ಯಾರಿಗೇ ತಲೆ ಬಾಚಲಿ ಎಲ್ಲ ಅಕ್ಕನಿಗೆ ಚಿಕ್ಕಮ್ಮ ಮಾತೊಡ ಚಿಕ್ಕಮ್ಮನಿಗೆ ದೊಡ್ಡಮ್ಮ ಇವರೆಲ್ಲ ಬಾಚೋದು ತಲೆ ಇದೆಲ್ಲ ಇದ್ರೆ ತೆಗೆಯೋದು ಇದೆಲ್ಲ ತೆಗೆದ ಕೂಲ್ನೆಲ್ಲ ಸೇರಿಸಿ ಬಿಸಾಕ್ತಿರಲಿಲ್ಲ ಸುತ್ತಿ 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 ಆ ಬೊಂಬಲ್ ಹಾಕಿಡೋರು ಹಾಕಿಟ್ಬಿಟ್ಟು ಏನು ಮಾಡೋರು ಗೊತ್ತಾ ವಯಸ್ಸಾದ ನಮ್ಮ ಅಜ್ಜಿ ಇವರೆಲ್ಲ ಒಂದು ಎಂಬತ್ತು ವರ್ಷ ಆದಮೇಲೆ ತಲೆ ಕೂದಲು ಆಗ್ತದಲ್ಲ ಉದ್ದಕ್ಕೆ ಇರೋದು ಹೊಟ್ಟು ತಳ್ಳಕ್ಕಾಗ ಉದುರೋಗಿರೋದು ಇಷ್ಟುದ್ದೇ ಇಷ್ಟು ಇಷ್ಟುದ್ದ ಜಡೆ ಇಷ್ಟುದ್ದ ಜಡೆ ಇಷ್ಟುದ್ದ ಆಗಿರೋದು ಅವ್ರೇನು ಏನು ಮಾಡೋರು ನಮ್ಮ ಮನೆ ಮಕ್ಳು ಕೂದಲಲ್ವ ಅವೆಲ್ಲ ಸೇರಿಸಿರೋದ್ರೆ ಒಂದು ಚೌಲಿ ಅಂತೇಳಿ ಮಾಡೋರು ಮಾಡಿಬಿಟ್ಟು ಅದನ್ನು ಈ ಕೂದಲು ಜೊತೆಗಾಗಿ ಸ್ವಲ್ಪ ತಿಕ್ಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಅವ್ರು ಕೊಂಡೆ ಹಾಕ್ಕೋಬೇಕಾದ್ರೆ ಕೊಂಡೆ ಜಡೆ ಹಾಕೋಬೇಕಾರೆ ಜಡೆ ಏನೋ ಒಂದು ಮಾಡೋರು ಒಬ್ಬರು ಕೂದಲು ನಿಚೆ ಬಿಡ್ತಿರಲಿಲ್ಲ ಒಂದು ಕೂದಲು ಮನೆಯಿಂದ ನಿಚೆ ಹೋಗಿ ಬಿಡ್ತಿರಲಿಲ್ಲ ಬಾನಾಮತಿ ನಡೀತಿರಲಿಲ್ಲ ಆಮೇಲೆ ನಮ್ಮ ಗಂಡು ಮಕ್ಕಳಲ್ಲಿ ಸ್ನಾನ ಅಂದರೆ ಎಲ್ಲೋ ಕೆರೆ ಹತ್ರನೋ ಎಲ್ಲೋ ಹೋಗಿ ಶೇವಿಂಗ್ ಗೀವಿಂಗ್ ಕಟ್ಟಿಂಗ್ ಮಾಡ್ಕೊಂಬರಿಲ್ಲ ಬಾವಿ ಗೀವಿ ಇರೋದು ಅಲ್ಲೇ ಮಾಡಿಸೋರು ಅಲ್ಲೇ ಸ್ನಾನ ಮಾಡ್ಕೊಂಡ್ಬಂದ್ಬಿಟ್ಟು ಕೂದಲು ಗಿಲ್ ಒಬ್ಬರಿಗೂ ಸಿಗ್ತಿರಲಿಲ್ಲ ಈಗ ಹಂಗಲ್ಲ ಎಲ್ಲ ಕಡೆ ಹೋಗ್ತೀವಿ ಏರ್ ಕಟ್ಟು ಮಾಡ್ಕೊಳ್ತೀವಿ ಬರ್ತೀವಿ ಏನಿಲ್ಲ ಒಂದು ಸಲೂನಲ್ಲಿ ಹಿಡಿದ್ರು ಹಿಡ್ದುಬಿಡ್ಬೋದು ಇಲ್ಲ ಮನೆ ಹತ್ರ ಅಷ್ಟೇ ತಲೆ ಬಾಚ್ತಿರ್ತೀರ ಅಲ್ಲಲ್ಲೇ ಕೂದಲು ಬಿಸಾಕ್ತಿರಿ ಹಾಕ್ತೀವಿ ತಲೆ ಕೂದರು ಉಗುರು ಕತ್ತರು ಉಗುರು ಸಿಗೋದು ಸ್ವಲ್ಪ ಕಷ್ಟ ಆದರೆ ಕೆಲವರು ಮನೇಲಿ ಕಟ್ಸ್ತಾರೆ ಮನೇಲಿ ಕಟ್ತಾ ಕಟ್ ಮಾಡ್ತಾರೆ ಮನೇಲಿ ಕಟ್ ಮಾಡ್ತಾರೆ ನೀಟಾಗಿ ಮೊದಲಾದ್ರೂ ಒಂದು ನೀರು ಬಾತ್ರೂಮ್ ಅಲ್ಲೆಲ್ಲೋ ಕಟ್ ಕಟ್ ಮಾಡಿ ಕಾಲು ತೊಳ್ಕೊಂಡು ಬಂದುಬಿಡೋರು ಈಗ ಆರಾಮಾಗಿ ಮಾಡಬೇಕು ಅಂತ ನೀವು ಹಾಲಲ್ಲಿ ಕೂತ್ಕೊಂಡು ಒಂದು ಪೇಪರ್ ಇಟ್ಕೊಂಡು ಕಟ್ ಮಾಡಲ್ಲಿ ಹಾಕಿರ್ತೀರ ಮನೆಯಲ್ಲಿ ಯಾರಾದರೂ ಒಬ್ಬರು ನಿಮ್ಮ ಆಗದಿದ್ದವ್ರು ಯಾರಾದರೂ ತಗೊಂಡೋಗಿ ಕೊಟ್ಬಿಡ್ಬೋದು ಓಕೆ ಸೊ ವಸ್ತ್ರಗಳು ಹೇಳೋದಕ್ಕಾಗಲ್ಲ ಇದು ಮೂರು ಸಿಕ್ತು ಜೊತೆಗೊಂದು ಫೋಟೋ ಸಿಕ್ತು ಸತ್ಯನಾಶ ಮಾಡಿಬಿಡ್ತಾರೆ ಸಾಕಪ್ಪ ಸಾಕು ಅನ್ನೋಷ್ಟು ಎತ್ತರಕ್ಕೆ ಯಾವ ಎತ್ತರಕ್ಕೆ ಇದನ್ನು ಮಾಡ್ಬೋದು ಅಂದರೆ ಅದನ್ನು ತಗೊಂಬಂದು ನಿಮಗೆ ವ್ಯತಿರಿಕ್ತವೆ ಯಾಕಂದರೆ ನಿಮ್ಮ ಒಂದು ಫೋಟೋಗೆ ಆಗಲಿ ನಿಮ್ಮ ಉಗುರುಗಳಿಗೆ ಇದಕ್ಕೆಲ್ಲ ಒಂದು ಹಾರ ಇರುತ್ತೆ ಅದಕ್ಕೆ ವ್ಯತಿರಿಕ್ತವಾದಂಥ ಮೂಲಿಕೆಗಳನ್ನ ಹಾಕಿ ಕೆಲವು ರಕ್ತಗಳನ್ನ ಹಾಕಿ ಹಂದಿ ಈ ಥರದ್ದೆಲ್ಲ ಪ್ರಾಣಿಗಳದ್ದು ಹಲ್ಲು ಮೂಳೆ ಇವೆಲ್ಲ ಹಾಕಿ ಅದನ್ನು ತಗೊಂಡೋಗಿ ಎಲ್ಲಾದರೂ ಹುತ್ತದಲ್ಲೋ ಸ್ಮಶಾನದಲ್ಲೋ ಯಾವುದೋ ಸೂಸೈಡ್ ಮಾಡಿಕೊಂಡು ಇರ್ತಕ್ಕಂಥ ಒಂದು ಆತ್ಮ ಒಂದು ಹೆಣ ಸುಟ್ಬಿಟ್ಟಿದ್ರೆ ಅದ್ರ ಎಲ್ಲ ತೊಗೊಂಡ್ಬಂದು ಹಾಕಿ ಅಲ್ಲೇ ಊತ್ಬಿಡೋದು ಸ್ಮಶಾನದಲ್ಲಿ ಆ ಪಾಳುಬಾವಿಗಳಲ್ಲಿ ಯಾವುದೋ ಕೆರೆಗಳಲ್ಲಿ ಈ ಥರದಲ್ಲೆಲ್ಲ ಹಾಕಿಬಿಟ್ರು ಅಂತ ಇಟ್ಕೊಳ್ಳಿ ಸಾಕಪ್ಪ ಸಾಕು ಅನ್ಸ್ಬಿಡ್ತಿರುತ್ತೆ ನಾವು ನೋಡ್ದಂಗೆ ಯಾರೇ ಆಗಲಿ ಜಾತಕದ ಪ್ರಕಾರ ತೊಗೊಂಡ್ರೆ ಮ್ಯಾಕ್ಸಿಮಮ್ ಎರಡು ವರ್ಷನೇ ರೀ ಎರಡು ಎರಡೂವರೆ ವರ್ಷ ಕಷ್ಟ ಅಂದರೆ ಓಕೆ ಅವನು ಕರೆಕ್ಟ್ ಆಗಿಬಿಡ್ಬೇಕು ಯಾಕೆ ಅಂದರೆ ಒಂದು ವರ್ಷಕ್ಕೊಂದ್ಸರ್ತಿ ಗುರು ಬದಲಾಗ್ತಾನೆ ಯಾವುದೋ ಗುರು ಇವನಿಗೆ ಆಗದೇ ಇರೋ ಮನೆಗೆ ಬಂದ ಅಂದರೆ ಒಂದು ವರ್ಷ ಕಷ್ಟಪಡ್ಬೇಕಪ್ಪ ಅಷ್ಟೇ ನೆಕ್ಸ್ಟ್ ಇಯರ್ ಇವ್ನು ಸರ್ ಈ ಈ ಕೇತುಗಳು ಒಂದೂವರೆ ವರ್ಷ ಒಂದೂವರೆ ವರ್ಷ ಕಷ್ಟಪಟ್ಟ ಸರ್ ಆಮೇಲೆ ಕ್ಲಿಕ್ ಆಗ್ಬಿಟ್ಟ ಅಂದರು ಓಕೆ ಏನೋ ಶನಿ ಅವನಿಗೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ ಯಾವುದೋ ಮನೆಗೆ ಬಂದ ಹನ್ನೆರಡು ಮನೆಯಲ್ಲಿ ಎರಡೂವರೆ ವರ್ಷ ಇದು ಬಿಟ್ಟು ಐದು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ನಾಲ್ಕೂವರೆ ವರ್ಷ ಆಯಿತು ಆರು ವರ್ಷ ಆಯಿತು ಏಳು ವರ್ಷ ಆಯಿತು ಎಂಟು ವರ್ಷ ಆಯಿತು ಎಲ್ಲ ಎಂಟೊಂದು ಒಂದು ಹತ್ತು ವರ್ಷದಿಂದ ಏನಿಲ್ಲ ಅಂದ್ಬಿಡ್ತಾರೆ ನೋಡಿ ಅವರೆಲ್ಲ ಮಾಟಮಂತ್ರನೇ ಮನೆ ಕಟ್ಟ ಐದು ವರ್ಷ ಆಯಿತು ಮನೆ ಕಟ್ಟ ಆರು ವರ್ಷ ಆಯಿತು ಸ್ವಂತ ಮನೆಗೆ ಬಂದಿದ್ದಾಯಿತು ಅದ್ಯಾವುದೋ ಜಾಗ ತೊಗೊಂಡು ಇಲ್ಲಿ ಲಿಟಿಕೇಷನ್ ಇದೆ ಇದೆಲ್ಲವೂ ಮಾಟಮಂತ್ರ ಆ ಅಷ್ಟು ವರ್ಷ ಹೇಳ್ತಾರೆ ಅಂದರೆ ತಗೊಂಡೋಗಿ ಎಲ್ಲ ಹಾಕಿರ್ತಾರೆ ಇನ್ನೂ ಕೆಲವು ತಗೊಂಬಂದು ಊತ ಹಾಕಿರೋದಿರುತ್ತೆ ಅದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಈ ಥರ ಮಾಡಿದರೆ ನಾವು ಎಲ್ಲಿ ಗುರುಗಳು ಅದರಿಂದ ಈಚೆ ಬರಬೇಕು ಅಂದರೆ ಗಣಪತಿ ಸಿದ್ಧಿಯಾಗಿರೋ ವ್ಯಕ್ತಿಗಳನ್ನೇ ನೀವು ಹುಡುಕಬೇಕು ಅವರೇ ಬರೋದು ನಿಮ್ಗೆ ಇದನ್ನೆಲ್ಲ ಮಾಡಿದ ಗಣಪತಿ ಮಹಾಗಣಪತಿ ಮಾರುತಿ ಅಮ್ಮನವ್ರ ಮಹಾದಶೆಗಳು ದಶಮಹಾವಿದ್ಯೆಗಳಲ್ಲಿ ಇರ್ತಕ್ಕಂಥ ಅಮ್ಮನವ್ರನ್ನ ಆರಾಧನೆ ಮಾಡೋರು ಸಿಕ್ಕಿ ನಿಮಗೆ ಇದೆಲ್ಲ ತೆಗಿಬೇಕು ಅಂದರೆ ಕಾಮನಾಗಿ ಗಣಪತಿ ಕರೆದ್ರೇ ದೇವಾನು ದೇವತೆಗಳು ಒಂದು ಜಾಗದಲ್ಲಿ ಬಂದು ನಿಮಗೆ ಏನಾದರೂ ಒಂದು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಅದಕ್ಕೆಲ್ವಾ ನಾವು ಹೇಳ್ತಿರ್ತೀವಿ ಯಾವಾಗಲೂ ಮಹಾಗಣಪತಿ ಮಂತ್ರ ಹೇಳಿ ಮಹಾಗಣಪತಿನ ಸಿದ್ಧಿ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಇರಿ ಆಮೇಲೆ ಲಕ್ಷ್ಮೀ ಗಣಪತಿ ಹೇಳಿ ಯಾಕಂದರೆ ದುಡ್ಡೊಂದಿದ್ರೆ ಏನೋ ಕಷ್ಟ ಇರ್ತದೆ ಒಂದು ಸ್ವಲ್ಪ ದುಡ್ಡಿದ್ದರೆ ಹಂಗೆ ಹಿಂಗೆ ಹೋಗ್ಬಿಡ್ತದೆ ಜೀವನ ಇಲ್ಲಂದ್ರೆ ಕಷ್ಟ ಲಕ್ಷ್ಮೀ ಗಣಪತಿ ಮಂತ್ರ ಹೇಳಿ ಶರಬೇಶ್ವರ ಮಂತ್ರ ಶತ್ರುಗಳು ಶತ್ರುಗಳು ಶತ್ರುಗಳಿದ್ದರೆ ಕಷ್ಟ ಶತ್ರುಗಳನ್ನ ಆಗಾಗ ನಮ್ಮಲ್ಲಿ ಹೇಳಿದ್ದೆ ಅಷ್ಟೇ ಮಹಾಭಾರತ ಅನ್ನೋ ಭಾರತದಲ್ಲಿ ಹೇಳಿದ್ರೆ ಶತ್ರು ಶೇಷ ಬಿಡಬೇಡ ಶತ್ರುಶೇಷ ಅಗ್ನಿಶೇಷ ಬಿಡ್ಕೊಡ್ದು ಈ ಅಗ್ನಿಶೇಷ ಒಂದು ಇಷ್ಟೇ ಬೆಂಕಿ ಇದೆ ಅಂತ ಬಿಟ್ಟು ನೋಡಿ ಕೆನ್ನಾಲಿಗೆ ಎಲ್ಲಿಗೆ ಬೇಕಾದ್ರೆ ಹೋಗ್ಬಿಡ್ತಿದೆ ಊರೂರು ಕಾಡು ಕಾಡೆ ಕಾಡುಗಿಚ್ಚು ಅಂತೀವಿ ಇಷ್ಟೇ ಇಷ್ಟು ಕಾಡು ಕಾಡನ್ನೇ ಸುಟ್ಟಾಕ್ಬಿಡ್ತಿದೆ ಈ ಶತ್ರುಗಳು ಈ ಅಗ್ನಿ ಇಷ್ಟು ಬಿಟ್ಟರೆ ಸಾಕು ಮುಗಿಸ್ಬಿಡ್ತಾರೆ ಕತೆ ನಾವು ஆ டரேஷ் தங்கே இறதுக்கே சத்ருமானஸ்வம்தே மகாகணபதி மந்திர மந்திர ஓம் ஸ்ரீம் ரீம் க்ளீம் க்ளோம் கம் வர வரத சர்வ ஜனமே கணபத்தையே வரவரதமே ஓம் ஸ்ரீம் கம் க்ளீம் ஸ்ரீலக்ஷ்மீபே நம ஓம் கேம் காம் பட் பிராணிரஹாசை பிராணிரஹாசை ஹும் பட் சர்வத்யாயஷா பட்சராஜா ஹும் பட் ஸ்வாஹா ಈ ಮಂತ್ರಗಳನ್ನ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಳ್ಳಿ ದಾರಿ ಹುಟ್ಟುತ್ತೆ ಇದ್ರ ಜೊತೆಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ನೀವು ಒಂದು ದೇವಸ್ಥಾನಕ್ಕೆ ಹೋಗಿ ಬರಬೇಕು ತಿರುನಾರಯೂರ್ ಪಿಳ್ಳಯಾರ್ ಅಂತ ಅವ್ರಿಗೆ ಹೆಸರು ಈ ತಿರುನಾರಯೂರು ಪೊಲ್ಲಾಪಿಳ್ಳಯ್ಯಾರ್ ಏನಕ್ಕೆ ಬಂತು ಹೆಸರು ಅಲ್ಲಿ ಅಂದರೆ ಈ ತಿರು ಅನ್ನೋ ಪದಕ್ಕೆ ತಿರುವು ಅಂತೀವಿ ನೀವು ಕನ್ನಡದಲ್ಲಿ ತಮಿಳು ಸ್ವಲ್ಪ ಓಲ್ಡ್ ಲ್ಯಾಂಗ್ವೇಜ್ ಅನ್ನೋದರಿಂದ ಆ ಪದದಿಂದನೇ ಕನ್ನಡ ತೆಲುಗು ತಮಿಳ್ ಎಲ್ಲದರಲ್ಲಿ ಮಲಯಾಳಂ ಎಲ್ಲದರಲ್ಲಿ ಈ ವರ್ಡ್ಸ್ಗಳು ಬರ್ತಾಯಿರ್ತದೆ ಕನ್ನಡದಲ್ಲಿ ತಮಿಳ್ ವರ್ಡ್ ಇರ್ತದೆ ತಮಿಳಲ್ಲಿ ಕನ್ನಡ ವರ್ಡ್ ಇರ್ತದೆ ಕನ್ನಡದಲ್ಲಿ ಮಲಯಾಳಂ ವರ್ಡ್ ಇರ್ತದೆ ತೆಲುಗು ವರ್ಡ್ ಎಲ್ಲಾದ್ರಲ್ಲೂ ಇರ್ತದೆ ನೀವು ಬೇಕಾದ್ರೆ ನೋಡಿ ಇವಾಗ ತೇದಿ ಅಂತೀವಿ ತೇದಿ ಅನ್ನೋದು ಡೇಟ್ ಅಂತ ತಗೋಬೋದು ತೆಲುಗುವರು ತೇದಿ ಅಂತ ಉಪಯೋಗಿಸ್ತಾರೆ ಸೊ ಈ ಥರ ಕೆಲವು ವರ್ಡ್ಸ್ ಎಲ್ಲ ಬಂದೇ ಬರುತ್ತೆ ಸೊ ತಿರು ಅಂದರೆ ತಿರುವು ಅದಕ್ಕೆ ತಿರುನಾರೆಯೂರ್ ಪಿಳ್ಳೆಯಾರಂದರೆ ವಿನಾಯಕ ಪೊಲ್ಲಾ ಪಿಳ್ಳಯಾರಂದರೆ ಕೆತ್ತದೇ ಇರತಕ್ಕಂಥ ಒಂದು ಮೂರ್ತಿ ಅದು ಕೆತ್ತದೇ ಇಲ್ಲ ಹಂಗೆ ಸುಮ್ಮನೆ ಸೃಷ್ಟಿಯಾಗಿರೋ ಮೂರ್ತಿ ತಿರುನಾರಯೂರು ಪೊಲ್ಲಾಪಿಳ್ಳ ಯಾರು ಗೂಗಲಲ್ಲಿ ಸರ್ಚ್ ಮಾಡಿ ಕಡಲೂರು ಹತ್ರ ಇದೆ ಯಾವಾಗ ಆಗುತ್ತೋ ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಬನ್ನಿ ಸೊ ನಮ್ಮ ಆಫೀಸ್ ಕೇಳಿದ್ರೆ ಒಂದು ಫೋಟೋ ಬೇಕಾದ್ರೆ ನಿಮ್ಗೆ ಕೊಡ್ಬೋದು ಫೋಟೋ ಕಳಿಸ್ತಾರೆ ವಾಟ್ಸಪ್ಪಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಅದರದ್ದು ಒರಿಜಿನಲ್ ಫೋಟೋ ಸಿಕ್ತು ಅಂದರೆ ಅದನ್ನು ಫ್ರೇಮ್ ಹಾಕಿ ಕೂಡ ನೀವು ಮನೇಲಿಟ್ಟು ಇಟ್ಟು ಪೂಜೆ ಮಾಡಿದ್ರು ಸಂತೋಷ ಯಾವಾಗುತ್ತೋ ಹೋಗಿ ದರ್ಶನವೂ ಮಾಡ್ಕೊಂಬನ್ನಿ ಈ ಫೋಟೋನ ನವರಾತ್ರಿ ದಿನಗಳಲ್ಲಿ ಇಟ್ಟುಬಿಟ್ಟು ನೀವು ಪೊಲ್ಲಾಪಿಳ್ಳ ಯಾರೇ ಬಂದಿದ್ದಾರಮ್ಮ ಮನೆಗೆ ನಾವು ಮಾಡ್ತಾ ಇದೀವಿ ಮಾಡ್ತಾಯಿದ್ದೀವಿ ನಮ್ಗೆ ಇದರಿಂದ ಉಮೇಚನೆ ಕೊಡಿಸ್ ತಾಯಿ ಅಂತ ನೀವು ನವರಾತ್ರಿ ದಿನ ಬೇಡ್ಕೊಂಬಿಟ್ರು ಕೂಡ ಆ ಎಪ್ಪ ಒಂದು ದಾರಿ ಮಾಡ್ತಾನೆ ಅದಕ್ಕೆ ಹಾಂ ಸರಿನಾ ಸೊ ಆ ಪೊಲ್ಲಪಿಳ್ಳೆಯರ ಕತೆ ಒಂದು ನೀವು ತಿಳ್ಕೊಬೇಕು ಅವ್ರು ಏನು ಎತ್ತ ಹೆಂಗಾದರು ಅಂತ ಆ ತಿರುನಾರಯ್ಯೂರಲ್ಲಿ ಒಂದು ಸಣ್ಣ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅದರಲ್ಲಿ ಒಬ್ಬ ವ್ಯಕ್ತಿ ಸೊ ನಂಬಿ ಮಗು ಅರ್ಚಕರ ಮಗು ಸ್ವಲ್ಪ ಕಡಿಮೆ ಬುದ್ಧಿ ಅಷ್ಟು ಬುದ್ಧಿವಂತಲ್ಲ ಕಡಿಮೆ ಬುದ್ಧಿ ಅಂದರೆ ಮೀಡಿಯಮ್ ಈ ಸಿಂಡ್ರೋಮ್ ಇರೋ ಮಕ್ಕಳು ಆ ಥರ ಹುಟ್ಟಿರೋ ಮಗು ಏನು ಅಪ್ಪನ ಜೊತೆ ಹೋಗೋದು ಅವ್ರು ಏನೇ ಮಂತ್ರ ಹೇಳ್ಕೊಟ್ರೆ ನೈವೇದ್ಯ ಇದೆಲ್ಲ ಮಾಡೋದನ್ನ ಮಾಡೋದು ಬರೋದು ಇಷ್ಟೇ ಕೆಲಸ ಒಂದು ಆಟ ಆಡೋದು ಮಕ್ಕಳ ಜೊತೆ ಇಷ್ಟೇ ಆದರೆ ಅವನು ಏನು ಮಾಡ್ತಾನೆ ಅನ್ನೋದು ಅವ್ನಿಗೆ ಏನೋ ಹೇಳಿದ್ರದನ್ನ ಮಾಡ್ತಾನೆ ಅಷ್ಟೇ ಹೊರ್ತು ಅವ್ನು ಬುದ್ಧಿ ಸ್ವಯ ಬುದ್ಧಿ ಉಪಯೋಗಿಸಿ ಏನು ಕೆಲಸ ಮಾಡ್ತಕ್ಕಂಥ ತಾಕತ್ತಿರೋ ಹುಡುಗ ಅಲ್ಲ ಏನು ಮಾಡೋದು ಒಂದು ಸತಿ ಏನಾಗೋಯ್ತು ಪೂಜಾರರಿಗೆ ಬೇರೆ ಎಲ್ಲೋ ಊರಿಗೆ ಹೋಗ್ಬೇಕಾಗಿ ಕೆಲಸ ಬಂದುಬಿಡ್ತು ಇವ್ರಿಗೆ ಬೇರೆ ದಾರಿ ಇಲ್ಲ ದೇವಸ್ಥಾನನ ದೇವ್ರನ್ನ ಒಪ್ಪಿಸ್ಬಿಟ್ಟು ಡೈಲಿ ನೈವೇದ್ಯ ಇಡಬೇಕು ತೊಗೊಂಬರಬೇಕು ಅನ್ನೋದು ಇವ್ರಿಗೆ ಹೇಳ್ಬೇಕಲ್ಲ ಒಪ್ಪಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ನೈವೇದ್ಯ ಇಟ್ಬಿಟ್ಟು ನೀನು ಪೂಜೆ ನೋಡ್ಕೋಬೇಕಪ್ಪ ಅಂತ ಮಗನಿಗೆ ಹೇಳ್ತಾರೆ ಓಕೆ ಅಪ್ಪ ನಾನು ಮಾಡ್ತೀನಿ ಅಂತ ನಾರ್ಮಲಿ ಅವ್ರ ಮನೇಲಿ ನಡೆಯೋದೇನು ಅಂದರೆ ಅಲ್ಲಿ ತುಂಬ ಬಡತನ ಇರೋದರಿಂದ ಯಾರೋ ಬಂದು ದಕ್ಷಿಣ ಹಾಕಿದ ಕಾಸು ಮನೆ ನಡೆಯೋದೇ ಹೊರತು ಊಟ ತಿಂಡಿ ಅನ್ನೋವಾಗ ದೇವ್ರಿಗೆ ಏನು ನೈವೇದ್ಯ ಇಡ್ತೀವೋ ಒಂದು ನಾಲ್ಕೈದು ಜನಕ್ಕೆ ಸ್ವಲ್ಪ ಸ್ವಲ್ಪ ಅಂತ ಕೊಟ್ಟು ನಾಲ್ಕೈದು ಜನ ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಸ್ವಲ್ಪ ಕೊಟ್ಟು ಮಿಕ್ಕಿ ತಗೊಂಬಂದು ಆ ನೈವೇದ್ಯವೇ ಅವ್ರಿಗೆ ಊಟ ನೈವೇದ್ಯ ಪ್ರಸಾದವೇ ಅವ್ರಿಗೆ ಊಟ ಈ ಥರ ಪರಿಸ್ಥಿತಿಯಲ್ಲಿ ತಂದೆ ಒಂದು ಸ್ವಲ್ಪ ನಾಜೂಕಾಗಿ ಬರೋ ಭಕ್ತರಿಗೆ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ತಗೊಂಬಂದು ಇರೋದೇ ಇದೆಯಪ್ಪ ಕಷ್ಟ ನಮಗೆ ಊಟಕ್ಕೆ ಕಷ್ಟ ಇದೆ ಅಂತ ಅದನ್ನೇ ತಿಂದು ಬದುಕತಕ್ಕಂಥ ಒಂದು ಕುಟುಂಬವಾಗಿರುತ್ತೆ ಸೊ ಅದರಿಂದ ಅದೇ ನಡೆಯೋದು ಈ ಹುಡುಗ ಹೇಳ್ಬಿಟ್ಟು ಹೋಗಿದ್ದಾರೆ ಅಪ್ಪ ಒಂದು ಐದು ದಿನ ನಾನು ಈಚೆ ಹೋಗ್ತೀನಿ ಕಣೆ ನೋಡ್ಕೊ ನೀನು ಅಂತ ಓಕೆ ಅಮ್ಮ ನೈವೇದ್ಯ ಮಾಡಿಕೊಟ್ರು ಹೋದ ಪೂಜೆ ಮಾಡ್ದ ನೈವೇದ್ಯ ಇಟ್ಟ ತಿನ್ನಪ್ಪ ಗಣಪತಿಯಿಂದ ಪೊಲ್ಲಾ ಪಿಳಿಯಾರ್ಗೆ ಗಣಪತಿ ಎಲ್ಲಿಂದ ತಿಂತಾನೆ ತಿನ್ನಲ್ಲ ಇದೇನಿದು ನಮ್ಮ ಅಪ್ಪ ಬರ್ರೆ ಹೇಳ್ಬಿಟ್ಟು ಹೋಗೋರೆ ತಿಂದಿಲ್ಲ ಅಂದರೆ ಏನಾಗೋದು ಕತೆ ದೇವ್ರಿಗೆ ನೈವೇದ್ಯ ಕೊಡ್ಬೇಕಪ್ಪ ಪ್ರಸಾದ ಕೊಡ್ಬೇಕಪ್ಪ ತಿನ್ನಿಸ್ಬೇಕಪ್ಪ ಹುಷಾರಪ್ಪ ಅಂತೆಲ್ಲ ಹೇಳ್ಬಿಟ್ಟು ಹೋಗೋಣ ನೀನು ತಿಂದಿಲ್ಲ ಅಂದರೆ ಹೆಂಗೆ ಅಂತ ತಿನ್ನು ಅಂತಲೇ ತಿನ್ನಲ್ಲ ತಲೆ ಒಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ನೀನು ತಿಂದಿಲ್ಲ ಅಂದರೆ ನಮ್ಮ ಮನೇಲಿ ಅಂತ ತಲೆ ಒಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು ನೋಡಿ ಗಣಪತಿ ಪ್ರತ್ಯಕ್ಷ ಬಿಟ್ಟು ಅಪ್ಪ ತಿಂತೀನಿ ಸ್ವಾಮಿ ಅಂದ್ಬಿಟ್ಟು ಆ ಹುಡುಗನ ಪ್ರತ್ಯಕ್ಷವಾಗಿ ಸಾಕ್ಷ್ಯಾತ್ಕಾರ ಕೊಟ್ಟು ತಿಂತೀನಿರಪ್ಪ ಅಂತ ತಿಂದುಬಿಡ್ತಾನೆ ಇವನು ಖಾಲಿ ಪಾತ್ರೆ ತೊಗೊಂಡು ಮನೆಗೆ ಬರ್ತಾನೆ ಮನೆಗೆ ಬರೋದು ಅವ್ರ ತಾಯಿ ಅಲ್ಲಿಂದ ಹಿಂಗೆ ಪಾತ್ರ ಅಲ್ಲಾಡ್ಸ್ಕೊಂಡು ಬರೋದು ನೋಡ್ಬಿಟ್ಟು ಏನಪ್ಪ ಇದು ಖಾಲಿ ಪಾತ್ರ ತೊಗೊಂಡ್ಬರ್ತವ್ನು ಏನಾಯ್ತೋ ಗೊತ್ತಿಲ್ವ ಅಂದ್ಬಿಟ್ಟು ಎಲ್ಲೋ ಪ್ರಸಾದ ಎಲ್ಲೋ ಅನ್ನ ಏನು ಹಾಂ ವಿನಾಯಕನ ಪೂಜೆ ಮಾಡಿದೆ ತಿನ್ಸು ಅಂದರು ತಿಂದೆ ತಿನಿಸ್ದೆ ತಿಂದ್ಬಿಟ್ಟು ಹೋದ್ರು ಒಂದು ಹಾಂ ವಿನಾಯಕ ಬಂದು ತಿನ್ಬಿಟ್ಟು ಹೋಗ್ಬಿಟ್ನಾ ಹಾಂ ನೈವೇದ್ಯ ಇಟ್ಟು ಮಾಡಿ ತಿಂತಾರಲ್ವ ತಿಂದರು ಹೋದರು ಅದಕ್ಕೆ ಖಾಲಿ ಆಯಿತು ಏನೋ ಇವನು ಹುಡುಗ ಹುಡುಗಾಟಕ್ಕೆ ಹುಡುಗ ಬರೆಯೋ ಸ್ವಲ್ಪ ಬುದ್ಧಿ ಕಮ್ಮಿ ಅಲ್ವಾ ಎಲ್ಲೋ ಇವನು ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸ್ನೇಹಿತರ ಜೊತೆ ತಿಂದ್ಬಿಟ್ಟು ಬಂದುಬಿಟ್ಟಿದ್ದಾನೆ ಬಿಡು ಅಂದ್ಬಿಟ್ಟು ಒಂದಿನ ಮಾರನೇ ದಿನ ಅದೇ ಕತೆ ಐದು ದಿನ ಅದೇ ಕತೆ ಪಾಪ ಕಷ್ಟ ಏನೋ ಕಷ್ಟಪಟ್ಟು ಐದು ದಿನ ಓಡಿಸ್ಬಿಟ್ಲ ಅಮ್ಮ ಆರನೇ ದಿನ ಯಜಮಾನ್ರು ಬಂದು ರೀ ಹಿಂಗೆ ಮಾಡ್ತಾ ಇದ್ದೇನೆ ರೀ ಇವನು ಅದು ಏನು ಮಾಡ್ತಾಯಿದ್ದಾನೆ ಪ್ರಸಾದ ಗೊತ್ತಿಲ್ಲ ರೀ ಒಂದಿನ ಎರಡು ದಿನ ಅಲ್ಲ ರೀ ಐದು ದಿನ ಆಗೋಯ್ತು ರೀ ಹಿಂಗೆ ಆಗೋಯ್ತು ರೀ ಅಂತ ಎಷ್ಟೆಷ್ಟು ಬೈದು ಒಡೆದು ಕೇಳ್ತಾನೆ ಇಲ್ಲಪ್ಪ ವಿನಾಯಕ ಬಂದರು ತಿಂದರು ಹೋದರು ಸರಿ ನಾಳೆ ಇವನು ಪ್ರಸಾದ ಮಾಡಿಕೊಡಿ ನೋಡೋಣ ಏನು ಮಾಡ್ತಾನೆ ಅಂತೇಳಿ ಪ್ರಸಾದ ಮಾಡ್ಕೊಟ್ಟ ಮನೆ ಹಾಂ ಹೋಗಿ ಇಟ್ಬಿಟ್ಟು ಬರೆಯಾ ಅಂದ್ಬಿಟ್ಟು ಯಾರಿಗೂ ಗೊತ್ತಿಲ್ಲದಂಗೆ ಹಿಂದೆಗಡೆನೇ ಬಂದು ಬಚ್ಚಿಟ್ಕೊಂಡು ನೋಡ್ತಾ ಇದ್ದಂತೆ ಇವನು ಇಟ್ಟ ನೈವೇದ್ಯನ ವಿನಾಯಕನ ಗೊತ್ತಲ್ಲ ಅವರಪ್ಪ ನೋಡ್ಕೊಂಡು ಗೊತ್ತವನೇ ಅಂತ ಏನು ಮಾಡೋದು ಬರಲಿಲ್ಲ ಓ ಇವನು ಅಯ್ಯೋ ಐದು ದಿನ ನಾನು ಇಟ್ಟಿದ್ದೀನಿ ಅಂತ ಹೇಳಿದ ಐದು ದಿನ ತಿಂದ್ಬಿಟ್ಟು ಹೋದೆ ಆರನೇ ದಿನ ಇಲ್ಲ ನಮ್ಮ ನಮ್ಮಪ್ಪ ಬಿಟ್ಟಾರ ನನ್ನ ಇವತ್ತು ನಾನು ವಾಪಸ್ ತೊಗೊಂಡಿದ್ರೆ ಐದು ದಿನ ತಿನ್ನಿಸಿದ್ಯಾ ಆರನೇ ದಿನ ಏನಕ್ಕೆ ತಿಂದಿಲ್ಲ ಅಂದರೆ ಏನು ಹೇಳೋದು ಅಂದ್ಬಿಟ್ಟು ನಾನು ನನ್ನನ್ನು ಬಿಡೋಲ್ಲ ನಾನು ಪ್ರಾಣನೇ ತಕ್ಕೊಂಬಿಡ್ತೀನಿ ಅಂತೇಳಿ ಸ್ಟಾರ್ಟ್ ಮಾಡಿಬಿಡ್ತಾನೆ ಆ ಅಮಾಯಕತನ ಆ ಮುಗ್ಧತನ ನೋಡಿ ವಿನಾಯಕ ಪ್ರತ್ಯಕ್ಷ ಆಗ್ಬಿಡ್ತಾನೆ ಅವ್ರ ತಂದೆ ನೋಡಿಬಿಡ್ತಾನೆ ಪಟ್ಟಂತ ಅಲ್ಲೇ ಹಂಗೆ ನೈವೇದ್ಯ ತಿಂದು ಅಲ್ಲೇ ಅದೃಶ್ಯ ಆಗ್ಬಿಡ್ತಾರೆ ಅದಕ್ಕೆ ಆ ಪೊಲ್ಲಾ ಪಿಳ್ಳೆಯಾರಲ್ಲಿ ಈ ಮೂರ್ತಿ ಚೆ ಕೆತ್ತಿದ್ರೆ ವಿಗ್ರಹ ಕೆತ್ತಿದ್ರೆ ಹೆಂಗೆ ಹಂಗೆ ಮಿಣ ಮಿಣ ಮಣ ಮಣ ಅಂತ ಹಂಗೆ ನಾಜೂಕಾಗಿ ಬರ್ತದೋ ಕೈ ಕಾಲುಗಳು ಬೆರಳುಗಳು ಆ ಥರ ಇರೋಲ್ಲ ನೀವು ಇವತ್ತು ಹೋಗಿ ತಿರುನಾರಯೂರ್ ಪೊಲ್ಲಾಪಿಳೆಯರು ಹೋಗಿ ನೋಡಿ ಒಂಥರ ರಫ್ ಫೇಸ್ ವಿನಾಯಕನೇ ಸೊಂಡ್ಲಾಗಿರ್ಬೋದು ಇವಾಗಿಲಾಗಿರ್ಬೋದು ರಫ್ ಫಾರ್ಮಲ್ಲೇ ಇರ್ತದೆ ರಫ್ ಫಾರ್ಮಲ್ಲೇ ಇರ್ತದೆ ಅಂಥ ಒಂದು ಶಕ್ತಿಯುತವಾದಂಥ ದೇವಸ್ಥಾನ ಆಮೇಲೆ ಅವರಿಗೆ ಗಣಪತಿ ಕೊಟ್ಟುಬಿಡ್ತಾರೆ ಸಿದ್ಧಿಗಳನ್ನ ಅವರು ನಂಬಿಯಾಂಡಾರ್ ನಂಬಿ ಅನ್ನೋ ಅಷ್ಟು ಎತ್ತರಕ್ಕೇ ಆ ವ್ಯಕ್ತಿ ಬೆಳೀತಾರೆ ಆ ಹುಡುಗ ನಂಬಿಯಾಂಡಾರ್ ನಂಬಿ ಅಂತ ಸೊ ಆ ವಿನಾಯಕನ ದೇವಸ್ಥಾನ ತಿರುನಾರಯೂರ್ ಪೊಲ್ಲಾಪಿಳೆಯರು ಅಲ್ಲೋಗಿ ದರ್ಶನ ಮಾಡಿ ಅವ್ರಿಗೆ ಒಪ್ಪಿಸ್ಬಿಟ್ಟು ಬಂದುಬಿಟ್ರೆ ಖಂಡಿತವಾಗ್ಲೂ ನಿಮಗೆ ಈ ಮಾಟ ಮಂತ್ರಕ್ಕೆ ಇದಕ್ಕೆಲ್ಲ ತೆಗೆಯೋದಕ್ಕೆ ಒಂದು ದಾರಿ ಹುಟ್ಟುತ್ತೆ ಈಗ ಅಟ್ ಪ್ರೆಸೆಂಟ್ ಆಗಲಿಲ್ಲ ಅಂದರೆ ಹೆಂಗೂ ನವರಾತ್ರಿಗಳು ಬರುತ್ತಲ್ಲ ನವರಾತ್ರಿಲಿ ಅಮ್ಮನವ್ರ ಪೂಜೆ ಕಾಮನಾಗಿ ಮಾಡ್ತೀರ ಎಲ್ಲರು ಈ ತಿರುನಾರಯ್ಯರು ಪೊಲ್ಲಾ ಅಲ್ಲದ್ದು ಒಂದು ವಿನಾಯಕನ ಫೋಟೋ ಇಟ್ಟುಬಿಟ್ರೆ ಮನೆಯಲ್ಲಿ ಅವರು ದಾರಿ ತೋರಿಸ್ತಾರೆ ಈಗ ನಂಬಿ ನಂಬಿ ಅವ್ರ ಮನೆಯಿಂದ ನೈವೇದ್ಯ ಬರ್ತಿತ್ತಲ್ಲ ಆ ಮನೆಯ ಜಾಗ ಹಂಗೆ ಉಳಿಸ್ಬಿಟ್ಟಿದ್ರು ಆ ಮನೆಯಲ್ಲಿ ಈಗ ನಂಬಿ ನಂಬಿ ಹಾಂಡಾರವ್ರದ್ದೇ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಒಂದು ಸಣ್ಣ ದೇವಸ್ಥಾನವಾಗಿಟ್ಟು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದಾರೆ ಅದರಿಂದ ಮಾಟಮಂತ್ರ ಅನ್ನೋದೆಲ್ಲ ಇದೆಯಾ ಇಲ್ಲವಾ ಎಲ್ಲ ಇದೆ ದೇವತೆಗಳಂದ ಮೇಲೆ ಕ್ಷುದ್ರ ದೇವತೆಗಳು ಇರ್ತಾರೆ ದ್ವಾರಪಾಲಕರು ಇರ್ತಾರೆ ಕ್ಷೇತ್ರ ಪಾಲಕರು ಇರ್ತಾರೆ ಪ್ರಧಾನ ದೇವರು ಇರ್ತಾರೆ ಎಲ್ಲ ರೀತಿ ದೇವರುಗಳು ಇರ್ತಾರೆ ನಿಜತನೇ ಗಾಡ್ಸು ಇರ್ತಾರೆ ಗಾರ್ಡಿಂಗ್ ಗಾಡ್ಸು ಇರ್ತಾರೆ ಬಾಡಿ ಗಾರ್ಡ್ಸೂ ಇರ್ತಾರೆ ಕರೆಕ್ಟ್ ಅಲ್ವಾ ಆ ಥರ ಈ ದೇವರುಗಳು ಈ ಥರ ಮಾಡೇ ಮಾಡ್ತಾರೆ ನೆಗೆಟಿವ್ ಅಂತ ಹೇಳಿ ನಾವು ಮಾಡಿಸ್ಬಿಟ್ರೆ ಅದು ಮಾಡಲೇಬೇಕು ಅದಕ್ಕೆ ದೇವ್ರುಗಳ್ನ ಇವಾಗ ನೋಡಿ ಈ ನಡುವೆ ಎಲ್ರಿಗೂ ಮನೆ ದೇವರೇ ಗೊತ್ತಿಲ್ಲ ಎಷ್ಟು ಜನಕ್ಕೆ ಕೇಳ್ತೀವಿ ಮನೆ ದೇವ್ರು ಕೇಳಿದ್ರೆ ಎಲ್ಲರೂ ಸ್ವಾಮಿ ಅಂದ್ಬಿಡ್ತಾನೆ ಒಂದೇ ಸರಿ ಏ ತೃಪ್ತಿ ತಿಮ್ಮಪ್ಪ ನಿಮ್ಮ ಮನೆ ದೇವ್ರು ಹೆಂಗೆ ಆಗ್ತಾನೆ ಅಂದರೆ ಸಾಧ್ಯವೇ ಇಲ್ವಲ್ಲ ಏನು ಒಂದು ದಿನಕ್ಕೆ ಒಂದು ನಾಲ್ಕೈದು ಕೋಟಿ ಕಲೆಕ್ಷನ್ ಮಾಡ್ತಾನೆ ಅಂತ ನಾವು ಮನೆ ದೇವ್ರ ಅಂದ್ಬಿಡೋದ ಆಮೇಲೆ ಅವ್ರು ಚಿಕ್ಕಪ್ಪನು ದೊಡ್ಡಪ್ಪನು ಅವ್ರನು ತಾತನು ಅವ್ರ ಅಕ್ಕ ಚಿಕ್ಕಪ್ಪನ ಇವ್ರನ್ನೆಲ್ಲ ಕೇಳಿದ್ರೆ ಅದು ಆ ಊರ ಕಡೆ ಅದಿತ್ತು ಆಮೇಲೆ ಅಲ್ಲಿ ಅಂಕಮ್ಮ ಅಂತ ಒಬ್ಬರಿದ್ರು ಆಮೇಲೆ ಅಲ್ಲಿ ಈರಣ್ಣ ಅಂತಿದ್ರು ಆಮೇಲೆ ಗುರ್ರಪ್ಪ ಅಂತಿದ್ರು ಆಮೇಲೆ ಅವ್ರಿಗೆ ಬರ್ತದೆ ಬಿಟ್ಬಿಟ್ಟು ಮರ್ತುಬಿಟ್ಟಿರ್ತಾರೆ ಅವರು ನೀವು ಪೂಜೆಗಳೆಲ್ಲ ಮಾಡಿಸ್ಬೇಕಂದ್ರೆ ನಿಮ್ಮ ದೇವ್ರುಗಳನ್ನೆಲ್ಲ ಕಟ್ಟಾಕ್ಬಿಟ್ಟಿರ್ತಾರಲ್ಲ ನಿಮ್ಮ ಮಂದೇವರೇ ಗೊತ್ತಿಲ್ವೇ ನೋಡಿ ಇವಾಗ ಆಂಧ್ರ ಪ್ರದೇಶ ತೆಲಂಗಾಣ ಈ ಕಡೆಲ್ಲ ನೀವು ನೋಡಿ ಇಂಟಿಪೇರು ಪೇರು ಮಂಥನ್ ದೇಸ್ರೆ ಅವರು ಪಕ್ದಲು ಹಾಕೊಳ್ಳೋದು ಅವ್ರು ಅಪ್ಪನ ಹೆಸರು ನಿಮಿಷ ಹಾಕ್ಕೊಳ್ಳಲ್ಲ ಅವರು ಮಂಥನ್ ದೆನ್ಸ್ರ ಇಂಪ್ರ ಏನು ಕಡೆಯಿಂದ ಬಂದರು ಅಂತ ಈ ಮಂಥನ್ ದೇಸರನ್ನ ಇಟ್ಕೊಂಡು ಅವರು ಮನೆ ದೇವ್ರನ್ನ ಅವರು ಮರ್ತುಬಿಟ್ಟವ್ರೆ ಆ ಕಡೆಯಿಂದ ಮನದೇವ್ರಂತೂ ಸಿಕ್ಕಾಪಟ್ಟೆ ಮರ್ತುಬಿಟ್ಟವ್ರೆ ತಿರುಪ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಇನ್ನು ಉತ್ತರ ಕರ್ನಾಟಕ ಒಬ್ಬರೇ ನೋಡಿ ಮಂತನ ದಸರು ಇಲ್ಲಿ ಇಟ್ಕೊಂಡ್ರು ಹಿಂಗ್ ನಮ್ಮ ನಮ್ಮ ಇಲ್ಲಿ ಬೆಂಗಳೂರಿಗೆ ಬನ್ನಿ ಅಯ್ಯೋ ಬೇಡ 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 ಅದೇನೋ ಕಮ್ಯುನಿಟಿ ಗೊತ್ತಾಗ್ಬಿಡ್ತದೆ ಕ್ಯಾಸ್ಟ್ ಗೊತ್ತಾಗ್ಬಿಡ್ತದೆ ಅದು ಇದು ಅಂದ್ಬಿಟ್ಟು ಅಪ್ನ ಹೆಸರು ಹಾಕ್ಕೊಳಕ್ಕೆ ಬಂದ್ಬಿಟ್ರು ಹಿಂಗೆ ಹೋದ್ರೆ ಮಂಥನ್ ಹೆಸರು ಹೋಯ್ತು ಮನೆ ದೇವರು ಹೋಯ್ತು ಅಂದರೆ ನಿಮ್ಮನ್ನು ಕಾಪಾಡಕ್ಕೆ ಯಾರೂ ಇಲ್ಲ ಕಡೆಗೆ ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಮ ಹೆಸರು ಅಂದರೆ ನನ್ನ ಹೆಸ್ರು ಗಣಸು ನಿಮ್ಮ ಹೆಸ್ರು ಹೆಂಗಸು ಅನ್ಕೋಬೇಕು ಅಷ್ಟೇ ಅದಕ್ಕೆ ಮಂಥನ್ ಹೆಸ್ರನ್ನ ಬಿಡಬೇಡಿ ನಾನು ಎಷ್ಟೋ ಜನಕ್ಕೆ ಇವತ್ತಲ್ಲ ಹುಡುಕಿ ಹುಡುಕಿ ಹೇಳ್ತೀನಿ ನಾನು ನಮ್ಮಪ್ಪನ ಹೆಸರು ಇಟ್ಬಿಡಿ ಸರ್ ಅಂತಾರೆ ನಮ್ಮಪ್ಪನ ಹೆಸರು ನಿನ್ನ ಹೆಸ್ರಲ್ಲ ಆಗಲ್ಲ ಇಡ್ದಲ್ಲ ಮನದೇವ್ರಿಗೆ ತೆಗಿ ಎತ್ತ ಅಂತ ಹೇಳ್ಬಿಟ್ಟು ಒಂದು ಫ್ಯಾಮಿಲಿ ನೇಮ್ ಗುರ್ತು ಮಾಡಿ ಅವ್ನಿಗೆ ಕೊಟ್ಬಿಡ್ತೀನಿ ಇರಲಿ ದೇವ್ರ ಹೆಸರು ಮನದ ಒಂದು ಹೆಸರು ಇಟ್ಕೋ ಪಕ್ಕದಲ್ಲಿ ಅಂತ ಅಲ್ವಾ ಈ ಮನತನದ ಹೆಸರನ್ನ ಇಟ್ಟು ನೋಡಿ ಮನೆ ದೇವ್ರನ್ನ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಎಷ್ಟು ತಲೆಮಾರು ನಿಮ್ಗೆ ಗುರ್ತು ಸಿಕ್ಬಿಡುತ್ತೆ ಗೊತ್ತಾ ಇವತ್ತು ನೋಡಿ ಮಿಂಚೋದ್ರೆ ನಿಮ್ಮ ಹೆಸರು ಏನು ಅಂದರೆ ಆ ನನ್ನ ಹೆಸ್ರು ಶ್ರೀನಿವಾಸ ನಮ್ಮಪ್ಪನ ಹೆಸರು ರಾಮಸ್ವಾಮಿ ಅವರಪ್ಪನ ಹೆಸರು ಏನು ಸರ್ ಅಂದರೆ ಸುಬ್ಬಣ್ಣ ಅಂತಾನೆ ಅಷ್ಟೇ ಸುಬ್ಬಣ್ಣ ಅವ್ರ ತಾತನ ಹೆಸರು ಹೇಳು ಅಂದರೆ ಗೊತ್ತಿಲ್ಲ ಅಂತಾನೆ ಯಾಕೆ ಹೇಳಿ ಈ ಇನ್ಸುಲಿಟ್ಕೊಂಡ್ಬಂದ್ರೆ ಹಿಂಗೆ ಅದೇ ಸುಮ್ಮನೆ ಒಂದು ಗಂಧೋಡಿ ಅಂತಿಡೋ ಏಯ್ ಗಂಧೋಣಿ ವೆಂಕಟರಮಣಪ್ಪ ಗಂಧೋಣಿ ಸುಬ್ಬಣ್ಣ ಗಂದೋಣಿ ವೆಂಕಟರಾಯಪ್ಪ ಪಟ 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 ಅಂತ ಒಂದು ಆರೇಳು ಜನ್ರೇಷನ್ ಆದರೂ ಸಿಗ್ತದಪ್ಪ ಅದರಿಂದ ಮಂತನ್ ಹೆಸರು ಮಂದೇವ್ರ ಹೆಸ್ರನ್ನ ಮರಿಬಿಡಿ ಎಲ್ಲರೂ ಹಿಂಗೆ ಹೋಗ್ಬಿಡೋದು ನಾವು ಈ ದೇವ್ರನ್ನ ಪೂಜೆ ಮಾಡ್ತೀವಿ ಇದೆಲ್ಲ ಬಿಟ್ಬಿಟ್ಟು ಆ ಮನದೇವ್ರನ್ನೆಲ್ಲ ಕಟ್ಟಾಕ್ಬಿಟ್ರಿಂದ ನಿಮ್ಗೆ ಏನು ಗೊತ್ತಾಗಲ್ಲ ಸೊ ಕ ಮಂದೇವ್ನ ಅದಕ್ಕೋಸ್ಕರ ಏನು ಪೂಜೆ ಮಾಡಿದ್ರು ಪಲ್ಸಲ್ಲ ಸೊ ಅದರಿಂದ ಮಾಟ ಮಾತ್ರದಿಂದ ಈಚೆ ಬರೋದಕ್ಕೆ ಈ ದೇವ್ರನ್ನ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬಂದು ಬನ್ನಿ ಒಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಮಾಟ ಮಂತ್ರಗಳಿಂದ ಈಚೆ ಬರೋದಕ್ಕೆ ಈ ಮಂತ್ರಗಳನ್ನ ನಾನು ಹೇಳ್ದೆಲ್ಲ ಈ ಮೂರು ಮಂತ್ರ ಹೇಳ್ಕೊಂಡು ಹೊಲ ಪಿಳಿಯರ್ ದರ್ಶನ ಮಾಡ್ಕೊಂಡು ವರ್ಷಕ್ಕೊಂದ್ಸರಿ ಬರ್ತಿದ್ರು ಕೂಡ ಸರೋಗ್ಬಿಡ್ತದೆ ಅದಕ್ಕೂ ಮೇಲೆ ನಾನು ಹೇಳ್ದಲ್ಲ ಲೀಗ್ ಮ್ಯಾಚಸ್ ಅಂತಾರೆ ಲೀಗ್ ಮ್ಯಾಚಸ್ನ ಸ್ವಲ್ಪ ನಾಜುಕಾಗಿ ಯಾರು ತಗೊಳ್ಳಲ್ಲ ಓಕೆ ಪರವಾಗಿಲ್ಲ ಸೆಮಿಫೈನಲ್ ಅಂತಾರೆ ಆಮೇಲೆ ಫೈನಲ್ ಅಂತಾರಲ್ಲ ಆ ಥರ ಎರಡನೇ ಪಾರ್ಟ್ ಸ್ವಲ್ಪ ಜಾಸ್ತಿ ಇದ್ದಾಗ ಏನು ಮಾಡಬೇಕು ಅದಕ್ಕೆ ಮೇಲೆ ಜಾಸ್ತಿ ಇದ್ದಾಗ ಏನು ಮಾಡಬೇಕು ಅಂತ ಇನ್ನು ಎರಡು ಮೂರನೇ ಪಾರ್ಟಲ್ಲಿ ಹೇಳ್ತೀನಿ ಅದರ ಬಗ್ಗೆ ತಿಳ್ಕೊಳ್ಳಿ ಸರಿನಾ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ ಆಯುರಾರೋಗ್ಯ ಅಷ್ಟೇಶ್ವರಗಳನ್ನ ದಯಪಾಲಿಸ್ಲಿಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ ಗುರುಜಿ ಸುಖಿನೋ ಸುಖಿನೋಭವಂತು ಸರ್ವೇ ಜನ ಸುಖಿನೋಭವಂತು ವಸುದೈವ ಕುಟುಂಬಕಂ